ಹಾಯ್ ನಮಸ್ಕಾರ ಪ್ರತಿಯೊಬ್ಬರು ಕೂಡ ಯೂಟ್ಯೂಬನ್ನು ಯೂಸ್ ಮಾಡ್ತಾ ಇರ್ತೀವಿ ಏನಕ್ಕೆ ಅಂದರೆ ನಮಗೆ ನೆಚ್ಚಿನ ಸಾಂಗ್ ಕೇಳಲಿಕ್ಕೆ ಅಥವಾ ಮೂವಿ ನೋಡಲಿಕ್ಕೆ ಅಥವಾ ಯಾವುದಾದ್ರೂ ಒಂದು ವಿಡಿಯೋ ನೋಡಲಿಕ್ಕೆ ನಾವು ಉಪಯೋಗಿಸ್ತೀವಿ ಆದರೆ ನೀವೇನಾದರೂ ಸಂಗೀತ ಪ್ರಿಯರಾಗಿದ್ದರೆ ನೀವು ಯೂಟ್ಯೂಬಲ್ಲಿ ವೀಡಿಯೋನ ಅಥವಾ ಸಾಂಗನ್ನು ಕೇಳ್ತಾ ಇರ್ತೀರ ಓಕೆ ಆ ಟೈಮಲ್ಲಿ ನಿಮಗೆ ಎಮ್ ಪಿ ತ್ರೀ ಮಾತ್ರ ಬಂದರೆ ಸಾಕು ಅಂತ ಅನಿಸುತ್ತೆ ಯಾಕಂದರೆ ಇವು ನೋಡುವಂಥ ಅವಶ್ಯಕತೆ ಇರಲ್ಲ ಜಸ್ಟ್ ಕೇಳಿಸ್ಕೋಬೇಕು ಅನಿಸುತ್ತೆ ಓಕೆ ಆ ಟೈಮಲ್ಲಿ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿ ಇಡಲೇಬೇಕಾಗುತ್ತೆ ಓಕೆ ಮೊಬೈಲನ್ನು ಕ್ಲೋಸ್ ಮಾಡಲಿಕ್ಕೆ ಆಗೋಲ್ಲ ಕ್ಲೋಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ ಈ ರೀತಿ ಇದ್ದಾಗ ನೀವು ಯಾವ ರೀತಿ ಯೂಟ್ಯೂಬ್ನ ಯಾವುದೇ ಒಂದು ವಿಡಿಯೋನ ಎಮ್ ಪಿ ತ್ರೀ ರೂಪದಲ್ಲಿ ನೀವು ಕೇಳ್ಬೋದು ಅಂತ ಇವತ್ತು ತಿಳಿಸ್ಕೊಡ್ತೀನಿ ಬನ್ನಿ ಅದಕ್ಕೂ ಮುಂಚೆ ನಮ್ಮ ವಿಡಿಯೋಗೆ ಲೈಕ್ ಮಾಡ್ಲಂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಲಂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣ ಅಂದರೂ ಯೂಟ್ಯೂಬ್ನ ಯಾವುದೇ ಒಂದು ವಿಡಿಯೋ ಅಥವಾ ಆಡಿಯೋನ ಎಂ ಪಿ ತ್ರೀಯಲ್ಲಿ ಕೇಳಬೇಕು ಅಂತಂದರೆ ಮೊದಲು ನೀವು ಈ ರೀತಿ ಮಾಡಿ ಓಕೆ ಮೊದಲಿಗೆ ನೀವು ಗೂಗಲ್ ಅಥವಾ ಕ್ರೋಮ್ ಆ್ಯಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾನೀಗ ಕ್ರೋಮ್ ಮೇಲೆ ಕ್ಲಿಕ್ ಮಾಡ್ಕೊಂಡೆ ಓಕೆ ಇಲ್ಲಿ ಕ್ಲಿಕ್ ಮಾಡಿದಾದ ಮೇಲೆ ಇಲ್ಲಿ ನೀವು ಸರ್ಚ್ ಮಾಡಬೇಕಾಗುತ್ತೆ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಓಕೆ ನಾನೀಗ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಸರ್ಚ್ ಮಾಡ್ತಾ ಇದ್ದೀನಿ ಓಕೆ ನೋಡೋದಿಲ್ಲಿಗೆ ಇಲ್ಲಿಗೆ ಮೊದಲನೇ ಆಪ್ಷನ್ ಸಿಗುತ್ತೆ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ರೈಟ್ ಸೈಡಲ್ಲಿ ಮೂರು ಚುಕ್ಕಿ ಇದೆ ಓಕೆ ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಇಲ್ಲಿ ಕ್ಲಿಕ್ ಮಾಡಿದಾದ್ಮೇಲೆ ನೀವು ತುಂಬ ಆಪ್ಷನ್ಸ್ ಸಿಗುತ್ತೆ ಇಲ್ಲಿ ಯಾವುದೇ ಒಂದು ಆಪ್ಷನ್ ಟಚ್ ಮಾಡಬೇಡಿ ಇಲ್ಲಿ ನೀವು ಡೆಸ್ಕ್ಟಾಪ್ ಸೈಡಲ್ಲಿದ್ದಾವೆ ಓಕೆ ಇಲ್ಲಿ ನೀವು ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕಂಪ್ಯೂಟ್ರು ಅಥವಾ ಲ್ಯಾಪ್ಟಾಪಲ್ಲಿ ಯಾವ ರೀತಿ ಶೋ ಆಗುತ್ತೋ ಅದೇ ರೀತಿ ನಿಮ್ಮ ಮೊಬೈಲಲ್ಲಿ ಶೋ ಆಗುತ್ತೆ ಓಕೆ ಇಲ್ಲಿ ನೀವು ಯೂಟ್ಯೂಬಲ್ಲಿ ಯಾವ ರೀತಿ ನೀವು ಸರ್ಚ್ ಮಾಡ್ತೀರೋ ಅದೇ ರೀತಿ ನೀವು ಸರ್ಚ್ ಮಾಡಬೇಕಾಗುತ್ತೆ ಓಕೆ ನಾನೀಗ ಒಂದು ಸಾಂಗನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಓಕೆ ಡೈರೆಕ್ಟ್ ಹಂಗೆ ಸರ್ಚ್ ಇದ್ದೀನಿ ಓಕೆ ಇಲ್ಲಿ ಒಂದು ಸಾಂಗನ್ನು ಸೆಲೆಕ್ಟ್ ಮಾಡ್ಕೊಂಡೆ ಓಕೆ ಓಕೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ಅದು ಪ್ಲೇ ಆಗುತ್ತೆ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಯಾಕಂದರೆ ಸ್ವಲ್ಪ ನೇಟು ಸ್ಲೋ ಇದೆ ಈಗ ಪ್ಲೇ ಆಗ್ತಾ ಇದೆ ಓಕೆ ಈಗ ಒಂದು ಆ್ಯಡ್ ಬಂತು ಈ ಆ್ಯಡನ್ನು ನೀವು ಸ್ಕಿಪ್ ಮಾಡಿ ಓಕೆ ನಾನೀಗ ಈ ಆ್ಯಡನ್ನು ಸ್ಕಿಪ್ ಮಾಡಿದೆ ಈಗ ನೀವು ಡೈರೆಕ್ಟಾಗಿ ಈ ಕ್ರೋಮನ್ನು ಕ್ಲೋಸ್ ಮಾಡಬೇಕು ಅಂದರೆ ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಓಕೆ ನಾನೀಗ ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡಿದೆ ಆ ಆ್ಯಪನ್ನು ಕ್ಲೋಸ್ ಮಾಡಿದೆ ಈಗ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ ಅಂದರೆ ಗೂಗಲ್ ಕಡೆಯಿಂದ ಒಂದು ನೋಟಿಫಿಕೇಷನ್ ಬಂದಿರುತ್ತೆ ಓಕೆ ನೋಡ್ಬೋದು ಇಲ್ಲಿ ನಾನೀಗ ತೋರಿಸ್ತಾ ಇದ್ದೆ ನೋಡೋದಲ್ಲಿ ಈ ನೋಟಿಫಿಕೇಷನ್ ಬಂದರೆ ಇಲ್ಲಿ ನಿಮಗೆ ಯಾವ ರೀತಿ ನಿಮ್ಮ ಮೊಬೈಲಲ್ಲಿ ಎಂ ಪಿ ತ್ರೀ ಸಂಘನ ಕೇಳ್ತಿರೋ ಅದೇ ರೀತಿ ಇಲ್ಲೂ ಕೂಡ ಕೇಳ್ಬೋದು ಓಕೆ ನಾನೀಗ ಪ್ಲೇ ಮಾಡಿದೆ ಓಕೆ ಈಗ ಪ್ಲೇ ಆಯಿತು ಓಕೆ ಈ ರೀತಿ ನೀವು ಕೇಳ್ಬೋದು ಬಟ್ ಆದರೆ ನೀವೇನಾದರೂ ಈ ರೀತಿ ಕೇಳಬೇಕಂದ್ರೆ ಒಂದು ಟ್ರಿಕ್ಕನ್ನು ಮಾಡಬೇಕಾಗುತ್ತೆ ಏನಪ್ಪ ಅಂತಂದರೆ ನಿಮ್ಮ ಸೆಟ್ಟಿಂಗ್ಸಲ್ಲಿ ಗೂಗಲ್ ಅಥವಾ ಕ್ರೋಮ್ ಕಡೆಯಿಂದ ಬರುವಂಥ ನೋಟಿಫಿಕೇಷನ್ ಏನಾದರೂ ಆಫ್ ಮಾಡಿದರೆ ಈ ಟ್ರಿಕ್ ವರ್ಕ್ ಆಗೋಲ್ಲ ಓಕೆ ಅದಕ್ಕೋಸ್ಕರ ನಿಮ್ಮ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಗೂಗಲ್ ಅಥವಾ ಕ್ರೋಮ್ ನೋಟಿಫಿಕೇಷನ್ ಏನಾದರೂ ಆಫ್ ಮಾಡಿದರೆ ಮೊದಲು ನೀವು ಅದನ್ನು ಆನ್ ಮಾಡಬೇಕಾಗುತ್ತೆ ಅದನ್ನು ತೋರಿಸ್ತೀನಿ ಬನ್ನಿ ಸೆಟ್ಟಿಂಗ್ಸ್ಗೆ ಬನ್ನಿ ಸೆಟ್ಟಿಂಗ್ಸಲ್ಲಿ ನೀವು ಆ್ಯಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ನೋಡೋದಿಲ್ಲಿ ಆ್ಯಪ್ಸ್ ಅಂತ ಇದೆ ಓಕೆ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಮ್ಯಾನೇಜಿಂಗ್ ಆ್ಯಪ್ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ ಓಕೆ ನಾನು ಕ್ಲಿಕ್ ಮಾಡಿದೆ ಮ್ಯಾನೇಜಿಂಗ್ ಆ್ಯಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಕ್ರೋಮ್ ಆ್ಯಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಇಲ್ಲಿ ಸ್ವಲ್ಪ ರೌಂಡ್ ಆಗ್ತಾಯಿದೆ ಓಕೆ ಇಲ್ಲಿ ನೋಡಿ ನಿಮಗೆ ಕ್ರೋಮ್ ಅಂತ ಒಂದು ಆ್ಯಪ್ ಇದೆ ಆ ಆ್ಯಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ನೋಟಿಫಿಕೇಷನ್ನ ಎಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ ಇನ್ ಕೇಸ್ ಏನಾದರೂ ಆಫ್ ಇದ್ದರೆ ಇದು ಎಸ್ ಅಂತ ಇದ್ದರೆ ಆನ್ ಇದ್ದರೆ ಆನ್ ಇದೆ ಅಂತ ಅರ್ಥ ಓಕೆ ನೋಡೋದು ಇದು ನಮ್ಮದು ಆನ್ ಇದೆ ಇನ್ ಕೇಸ್ ನಿಮ್ಮದು ಈ ರೀತಿ ಆಫ್ ಇದ್ದರೆ ಇದನ್ನು ಆನ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಬಂದ ತಕ್ಷಣ ನೀವು ಮಾಮೂಲಿ ಎಮ್ ಪಿ ತ್ರೀ ಸಾಂಗ್ ಯಾವ ರೀತಿ ಕೇಳ್ತಿರೋ ಆ ರೀತಿ ಕೇಳ್ಬೋದು ಓಕೆ ನೋಡ್ಬೋದು ಇಲ್ಲಿ ಎಂ ಪಿ ತ್ರೀ ಸಾಂಗ್ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿರುವಂಥ ಸಾಂಗ್ಗಳು ಯಾವ ರೀತಿ ಬರ್ತೋ ಅದೇ ರೀತಿ ಇಲ್ಲಿ ಶೋ ಆಗುತ್ತೆ ಚೇಂಜ್ ಮಾಡ್ಕೋಬೋದು ಮತ್ತು ಪ್ಲೇ ಮಾಡ್ಕೋಬೋದು ನಿಮಗೆ ಯಾವುದೇ ಒಂದು ಮೂವಿ ಆಗಿರ್ಬೋದು ಅಥವಾ ವಿಡಿಯೋ ಆಗಿರ್ಬೋದು ಪ್ರತಿಯೊಂದು ಕೂಡ ನೀವು ಈ ರೀತಿ ಕೇಳ್ಬೋದು ಮತ್ತು ಇನ್ ಕೇಸ್ ನಿಮ್ಮ ಮೊಬೈಲ್ ಕೂಡ ಆಫ್ ಮಾಡಿ ಎಲ್ಲಿ ಬೇಕಾದ್ರೂ ಇಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಓಕೆ ಫುಲ್ ಮೊಬೈಲ್ ಆಫ್ ಮಾಡಿ ಅನ್ಲಾಕ್ ಮಾಡಿ ಲಾಕ್ ಮಾಡ್ಬೇಕಾದ್ರೆ ಇಟ್ರು ಆ ಸಾಂಗ್ ಪ್ಲೇ ಆಗ್ತಿರುತ್ತೆ ಓಕೆ ಈ ರೀತಿ ನೀವು ಯೂಟ್ಯೂಬ್ನ ಯಾವುದೇ ಒಂದು ವಿಡಿಯೋನ ಎಂ ಪಿ ತ್ರೀಯಲ್ಲಿ ಕೇಳ್ಬೋದು ಓಕೆ ವಿಡಿಯೋ ಎಷ್ಟಾಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು